ತಕ್ಷಣ ಸ್ಪಂದಿಸಿದ್ರಿ ನೀವು, ಆಮೇಲೆ ಎಲ್ಲೂ ವಾಪಸ್ ಮಾಡಿದ್ರೆ ಈಗ ಮತ್ತೆ ಪುನಃ ಅಲ್ಲಿ ಓಪನ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಿ ಏನಂತಂದರೆ ಖಂಡಿತ ನೀವೇನು ನಮಗೆ ಕೊಟ್ಟಿದ್ದೀರಾ ಅದನ್ನ ನಾವು ಇದನ್ನ ಮಾಡ್ತೀವಿ, ಅದ್ರ ಬಗ್ಗೆ ತನಿಖೆ ನಡೆಸಿ ಇದು ಮಾಡ್ತೀವಿ. ಬಟ್ ಏನು ಅಂತಂದರೆ ಈಗ ಅದು ಸರ್ಕಾರಿ ಮಳಿಗೆ MSIL ಅವರು ಏನಂತಂದರೆ ಪರ್ಮಿಷನ್ ಸರ್ಕಾರದಿಂದ ತಗೊಂತಾರೆ ಮಾಡ್ತಾರೆ. ಯಾವುದು ಆಕ್ಷೇಪಣ ರಹಿತ ಸ್ಥಳ ಆಗಿರ್ಬೇಕು. ನಮ್ಮ ರೂಲ್ಸು ಪ್ರಕಾರ ಏನಾಗ್ತದೆ, 100 ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಮಂದಿರ, ಮಸೀದಿ, ಚರ್ಚು ಅಥವಾ 30ರಿಂದ ಹೆಚ್ಚಿರುವಂಥ ಬೆಡ್ ಇರೋ ಆಸ್ಪತ್ರೆ ಇಲ್ಲ ಅನ್ನೋ ಅಥವಾ ಗೆಜೆಟೆಡ್ ಆಫೀಸರು ಅಧಿಕಾರಿ ಇರುವಂತಹ ಕಚೇರಿ ಇದೆಲ್ಲ ಆಕ್ಷೇಪಣೆಯ ಸ್ಥಳವಾಗಿರ್ತದೆ. ಅದು ಯಾವುದು ಇಲ್ದಿರೋದು ನೋಡಿಕೊಂಡು ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಸೊ ಆದ ಕಾರಣ ಅದೇನಾಗಿದೆ ಅಂದ್ರೆ ಸರ್, ಫಸ್ಟು ಕಷನ್ ಇತ್ತು, ಈಗ ಪಾಲ್ ಬಿಟ್ಟು ಬಂದ್ರೆ ರೀತಿಯಾಗಿದೆ. ಅಲ್ಲಿ ಬಂಡೆಗಳು ಸಿಕ್ಕಾಪಟ್ಟೆ ಇದ್ದಾರೆ, ಪಕ್ಕದಲ್ಲಿ ಒಂದು ಕೆರೆ ಇದೆ, ಪಾಲ್ಸ್ ಇದೆ. ಶಾಲಾ ಮಕ್ಕಳು ಮುಖ್ಯವಾಗಿ ಹೆಣ್ಣು ಮಕ್ಕಳು ಅದೇ ದಾರಿ ಓಡಾಡ್ತಾರೆ. ಶಾಲೆ ಬಿಟ್ಟಿದ ತಕ್ಷಣ ಅಲ್ಲಿಗೂ ಅವ್ರು ಇರೋದಕ್ಕೆ ಇಲ್ಲಿ ಸರ್ ಅಲ್ಲಿ ಅವ್ರಿಗೆ ಗೊತ್ತಿರಲ್ಲ ಸರ್, ಅಲ್ಲಿ ತನಕ ಕಷ್ಟ ಇದೆ. ನಿನ್ನೆ ಮನೆ ಸ್ಟ್ರೈಕ್ ಮಾಡ್ತಿರ್ಬೇಕಾದ್ರೆ ಹೆಣ್ಮಕ್ಳೆಲ್ಲ ಬಂದರು ಸರ್, ಬಂದು ಎದುರು ಕೊಟ್ಟಿದ್ರು. ಅದೆಲ್ಲ ನಮಗೆ ಆಕ್ಷೇಪಣೆ ರಹಿತ ಸ್ಥಳ ಅಲ್ಲ. ಇವಾಗ ಅದು ನಾರ್ಮಲ್ ಭೂಮಿ ಇಳಿಜಾರಿದೆ ಅಥವಾ ಚಾನೆಲ್ ಇದೆ ಅನ್ನೋದೆಲ್ಲ ನಮ್ದು ರೂಲ್ ಬುಕ್ ಅಲ್ಲಿ ಇಲ್ಲ. ಬಟ್ ಏನಿದೆ ಹಿಂದಿನ ಆಕ್ಷೇಪಣೆ ಇದೆಯಲ್ಲ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಈಗಾಗಲೇ ಅಲ್ಲಿ ಕೊಡ್ತಕ್ಕಂತಹ ಜಾಗ ಅಥವಾ ಸ್ಥಳ ಏನಿದೆ ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಕಾನೂನಾತ್ಮಕವಾಗಿ ಇರುವಂತಹದ್ದು. ಈಗ ನಿಮ್ಮನ್ನ ಆಕ್ಷೇಪಣೆ ಬಂದಿದೆ, ಈಗ ಮಹಿಳಾ ಸಂಘದಿಂದ, DSS ಇಂದ, ಲೋಕಲ್ ಪಾರ್ಟೀಸ್ ಇಂದ ಆಕ್ಷೇಪಣೆ ಇದೆ ಅಂದ್ರೆ ಅಲ್ಲಿ ನಾವು ಆಕ್ಷೇಪಣೆ ಇದೆ ಅಂತ ನಾವು ಕಳಿಸ್ಬಿಡ್ತೀವಿ. ಓಕೆನಾ? ಯಾಕಂತಂದ್ರೆ ಶಾಲಾ ಮಕ್ಕಳು ಎನಿ ಟೈಮ್ ಓಡಾಡೋದಲ್ಲಿ ಅಲ್ಲೇ ನೋಡ್ರಿ, ಎಲ್ಲಾ ಕಡೆ ಎಲ್ಲಾರು ಓಡಾಡ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ, ಶಾಲಾ ಮಕ್ಕಳು ಓಡಾಡ್ತಾರೆ. ಈಗ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಪಕ್ಕ ಎಲ್ಲಾರು ಓಡಾಡ್ತಾರೆ, ಅಲ್ಲಿ ಬಾರಿದೆ. ಜನ ಓಡಾಡ್ತಾರೆ, ಅಕ್ಕಪಕ್ಕ ಒಬ್ಬ ಬಂದು ಹಿಂಗೆ ಸ್ವಲ್ಪ ನೀವು ಮಾತಾಡಿದ್ರಿ. ಮಹಿಳಾ ಸಂಘದವ್ರು ಒಟ್ಟಾಗ್ಬಿಟ್ಟು ಅಧ್ಯಕ್ಷರ ನಿಮ್ಮಿಂದ ಏನ ಆಗಿದ್ರೆ ಮತ್ತೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಅದು ಕ್ಯಾನ್ಸಲ್ ಮಾಡ್ಲೇಬೇಕು ಅಂತ ಸರ್ ಎಲ್ಲಾ ಮಹಿಳಾ ಸಂಘದವರು ನನಗೆ ಹೇಳಿದ್ರಿಂದ ಮನವಿ ಕೊಟ್ಟಿದ್ದಾರಲ್ಲ, ಅದೆಲ್ಲ ಮನವಿ ಕೊಡಿ, ನಾವು ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಸೂಕ್ತ ಕ್ರಮ ಕೈಗೊಳ್ತೀವಿ. ಕಾನೂನಾತ್ಮಕವಾದ ಕ್ರಮನೇ ಕೈಗೊಳ್ಳೋದು. ಓಪನ್ ಮಾಡ್ಲಿಕ್ಕೆ ಮಾಡಿದ್ರು ಸರ್, ಧನ್ಯವಾದಗಳು ಸರ್. ನಾವು ಮಹಿಳಾ ಒಕ್ಕೂಟದವರೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ತಕ್ಷಣ ಸಹಕಾರಿ ಇವರೆಲ್ಲ ಬಂದರು, MSIL ಅವರು ಬಂದಿದ್ರು. ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಬಂದಿದೆ ಸರ್. ಆಕ್ಚುಲಿ ಅಂತ ಹೇಳಿದ್ರೆ ಅಲ್ಲಿ ಶಾಲಾ ಮಕ್ಕಳುಗಳು ಓಡಾಡುವಂತ ದಾರಿ ಸರ್, ರಸ್ತೆ ಪಕ್ಕದಲ್ಲೇ MSIL ಬಿಲ್ಡಿಂಗ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕೂಲಿ ಕಾರ್ಮಿಕರು ಇವರು ನಮ್ಮ SC ಪರಿಷತ್ ಎಲ್ಲರೂ ಯಾವುದೇ ಕಾರಣದಲ್ಲಿ ಓಪನ್ ಮಾಡೋದು ಬಿಟ್ಟು ಬೇಡ ಅಂತ ಹೇಳಿ ನಾವು ನಿಮ್ಮ